ಸೊ ಎರಡು ಸಿನಿಮಾದ ಹೆಸರು ಕಾ ಕಾಯಿಂದ ಚಟಾತೆ, ಕಾಡ ಮತ್ತೆ ಕಾಲನಾಗಿನಿ. ಸೊ ಏನಾದ್ರೂ ಸೀಕ್ರೆಟ್ ಅದ್ರ ಬಗ್ಗೆ, ಹೇಗೆ ಕಾಯಿಂದ ಚಟಾತೆ? ಆಕ್ಚುಲಿ ಇದ್ರ ಮಧ್ಯದಲ್ಲಿ ಏನಾಯ್ತು ಅಂದ್ರೆ, ಸೈಕಿಕ್ ಅನ್ನೋದು ಒಂದು ಸಿನಿಮಾ, ಸೈಕಿಕ್ ಅನ್ನೋದು ನನ್ನ ಟೈಟ್ಲು. ಈಗ ಅದ್ಯಾರೋ ಒಂದು ಸ್ವಲ್ಪ ಅವರು ಬೇರೆಯವರು ಮಾಡ್ತಾ ಇದ್ದಾರೆ ಅದನ್ನ. ಸೈಕಿಕ್ ಅನ್ನೋದು ನಾನು ನಟನೆ ಮಾಡಿ, ನಾನು ನಿರ್ದೇಶನ ಮಾಡಿ ಮಾಡಬೇಕಾದಂತಹ ಸಿನಿಮಾ ಅದು, ಸೈಕಿಕ್ ಅನ್ನೋದು. ಕಾರಣಾಂತರದಿಂದ ಅದು ಬೇರೆಯವರು ಹೋಯ್ತು, ಅದ್ರ ಕಾರಣಗಳಿರಲಿ, ಅದು ನೆಗೆಟಿವ್ ಎಲ್ಲ ಮಾತಾಡೋದು ಬೇಡ ಅನ್ಕೊಳ್ತೀನಿ. ಯಾವತ್ತು ಜನಗಳಿಗೆ ಪಾಸಿಟಿವ್ ಮಾತಾಡೋಣ, ಯಾಕೆಂದರೆ ಆ ಸೈಕಿಕ್ ಅನ್ನೋ ಹೆಸರಿಟ್ಕೊಂಡು ಅದರಿಂದ ಆದಂತಹ ಕಥೆಗಳೆಲ್ಲ ಹೇಳ್ಕೊಂಡು ಹೋದರೆ ಮತ್ತೆ ಅದೇ ಕತೆ ಆಗೋಗ್ಬಿಡುತ್ತೆ. ನೋವಿಗೆ ಇರಲಿ, ಜೀವನ ಅಂದಮೇಲೆ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ನೆಗೆಟಿವ್ನ ಕಡೆ ಬಿಟ್ಟು ಪಾಸಿಟಿವ್ ಆಗಿ ಮುಂದೆ ಹೋಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಸೈಕಿಕ್ ಟೈಟ್ಲ್ ಯಾವಾಗ ಆ ಥರ ನನ್ನಿಂದ ಹೋಯ್ತೋ, ಫೈಟ್ ಮಾಡಬಹುದಾಗಿತ್ತು. ನನ್ಗೆ ಬೇಕು, ನಂದು ಟೈಟ್ಲು ಫೈಟ್ ಮಾಡೋಂಥದ್ದೇನಿಲ್ಲ, ನನ್ನ ಟೈಟ್ಲು ಕೊಡಿಂದ್ರೆ ಕೊಡ್ತಿದ್ರೇನೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ನನಗೆ ಬೇಸರ ಆಯಿತು. ನನಗೆಂತ ಮಾಡ್ತೀನಿ ಎಂದಿದ್ದು ಸಿನಿಮಾ, ಬೇರೆ ಏನೋ ಮಾಡಿದ್ರಲ್ಲ ಅನ್ನೋ ಬೇಸರ ಆಯಿತು. ಸೊ ಅವ್ರ ಹತ್ರ ಹೋಗಿ ಮತ್ತೇನು ಕೇಳೋದು ಅನ್ನೋ ಬೇಸರದಲ್ಲಿ ಸುಮ್ಮನೆ ಆಗೋದೆ. ಸೊ ಸ್ಕ್ರಿಪ್ಟ್ ಮಾಮೂಲಿ ಬರುತ್ತೆ, ಏನು ಹೆಸರಿಡೋದು ಏನು ಹೆಸರಿಡೋದು ಅಂತ ಹೇಳಿದಾಗ ನನಗೆ ಹೊಳೆದಿದ್ದು ಕಾಡ ಅನ್ನೋದು ಒಂಥರ ಬೇರೆ ಥರ ಇರುತ್ತೆ ಹೆಸರು ಅಂತ ಅದು ಆಯಿತು. ಸೊ ಕಾಡ ಅನ್ನೋ ಹೆಸರು ನಾನಿಟ್ಟಿದ್ದು, ಕಾಲನಾಗಿಣಿ ಅನ್ನೋ ಹೆಸರು ನಾನಿಟ್ಟಿದ್ದಲ್ಲ. ಕತೆ ಮಾತ್ರ ನಂದಾಗಿತ್ತು, ಹೆಸರು ಏನು ಅನ್ನೋದು ನನಗೆ ಇದಾಗಿತ್ತು. ಸೊ ಮಧು ಆತನೇ ತೊಗೊಂಡು ಬಂದ ವಿತ್ ಡಿಸೈನ್ ಮಾಡಿಸ್ಕೊಂಡು, ಅಣ್ಣ ಈ ಟೈಟ್ಲು ಇಡೋಣ ಅಣ್ಣ ಚೆನ್ನಾಗಿದೆ ಅಂತ ಅಂತ ಹೇಳ್ದ. ನನಗೂ ಅದು ಇಷ್ಟ ಆಯಿತು. ಸೊ ಅದು ಕೋ ಇನ್ಸಿಡೆನ್ಸ್ ಆಗಿತ್ತು, ನಾನು ಇಟ್ಟಿದ್ದಲ್ಲ, ಅದು ಏನು ಸೀಕ್ರೆಟ್ಟು ಅನ್ನೋದು ಇಲ್ಲ. ಸೊ ಕಾಡ ಮತ್ತು ಕಾಲನಾಗಿಣಿ, ನೆಕ್ಸ್ಟ್ ಇನ್ನೂ ನೆಕ್ಸ್ಟ್ ಬರೋ ಸಿನಿಮಾಗೆ ಅದೇ ಹೆಸರು ಬಂದರೆ ನಾನು ಹುಡುಕ್ಬೇಕಾಗುತ್ತೆ ಏನಿರ್ಬೋದು ಇದರಿಂದ ಅನ್ನೋದು ಗೊತ್ತಿಲ್ಲ. ಅಲ್ಲ ನನಗೆ ಅನ್ಸಿದ್ ನನಗೆ, ಯಾಕೆಂದ್ರೆ ಎರಡು ಕಾಯಿಂದ ಸ್ಟಾರ್ಟ್ ಆಯ್ತಲ್ಲ, ಕಾಯಿಂದ ಅದೇ ಸೀಕ್ರೆಟ್ ಅಥವಾ ಏನಾದ್ರು. ಕಾಡ ಬಂದು ನನ್ನ ಆಯ್ಕೆ, ಕಾಲನಾಗಿಣಿ ಬಂದು ಪ್ರೊಡ್ಯೂಸರ್ ಆಯ್ಕೆ. ಸೊ ನಾವು ಎರಡು ಕಾ ಬಂದು ಒಂದು ಅದೇ ಅದಾಗ ಅದೇ ಸೇರ್ಕೊಂಡಿರೋದು, ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಮಾತಾಡ್ತಾ ಇದ್ವಿ, ಕಾಡ ಕಾಲನಾಗಿಣಿ ಚೆನ್ನಾಗಿದೆ, ಮತ್ತೆ ಇನ್ನೊಂದು ಯಾವುದೋ ಒಂದು ಕತೆ ಮಾಡಿದ್ದೆ ಕಾಲನಾಗಿಣಿ ಆದಮೇಲೆ ಅದನ್ನ ಮಾಡೋಣ ಅಣ್ಣ ಅಂತ ಹೇಳಿದ್ದಾನೆ. ಆದ್ರೂ ಆ ಟೈಟ್ಲು ಕೂಡ ಕಾಯಿಂದ ಶುರುವಾಗುತ್ತೆ, ಕೋಇನ್ಸಿಡೆನ್ಸ್ ಗೊತ್ತಿಲ್ಲ. ತ್ರಿಬಲ್ ಕಾ, ಅದು ಒಂದೇ ಸಿನಿಮಾದಲ್ಲಿ ತ್ರಿಬಲ್ ಆರು, ನಂದು ಮೂರು ಸಿನಿಮಾ ಆಗ್ಬಹುದು ಕಾ, ಗೊತ್ತಿಲ್ಲ ಇನ್ನು ಆಗಿಲ್ಲ.